ಈ ವೋಲ್ಟೇಜ್ ಆಗ್ತಾಯಿದೆ ಹೋಗ್ತಾ ಹೋಗ್ತಾ ಅಂತ ಚನ್ನಪಟ್ಟಣ ತಾವೇ ಆ ಪದ ಕೊಟ್ಟರಂತೆ ಕುಮಾರಸ್ವಾಮಿ ಅವರಿಗೆ ಹೈ ವೋಲ್ಟೇಜ್ ಕ್ಷೇತ್ರ ಏನಾಗುತ್ತೆ ಅಂದರೆ ಈಗ ಇಡೀ ಸರ್ಕಾರವೇ ಇದರಲ್ಲಿ ಭಾಗಿಯಾಗಿದೆ ಮತ್ತು ಈಗ ನಿಖಿಲ್ ಅವರು ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ಅವರು ಕೇಂದ್ರದ ಸಚಿವರಾಗಿದ್ದಾರೆ ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ಪ್ರಚಾರ ಭರಾಟೆ ಜಾಸ್ತಿ ಆಗುತ್ತೆ ಬೇರೆ ಬೇರೆ ಅನ್ ಅಂದರೆ ಎಲ್ಲ ನಾಯಕರುಗಳು ಬರ್ತಾರೆ ಹಾಗಾಗಿ ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಗಮನ ಸೆಳೆಯುತ್ತೆ ಹೀಗಾಗಿ ಇದು ಹೆಚ್ಚು ಒಂದು ಪಬ್ಲಿಸಿಟಿ ಸಿಗುತ್ತೆ ಕೊನೆಯದಾಗಿ ಈ ಒಂದು ಭರಾಟೆಯಲ್ಲಿ ಈ ಒಂದು ಅಬ್ಬರದ ಪ್ರಚಾರದಲ್ಲಿ ನಿಖಿಲ್ ಅವ್ರಿಗೆಲ್ಲುವಂಥ ವಿಶ್ವಾಸ ಯಾಕೆ ಯಾಕಂದರೆ ಮಂಡ್ಯದಲ್ಲಿ ಸೋಲ್ತಿದ್ದಾರೆ ರಾಮನಗರದಲ್ಲಿ ಸೋಲ್ತಿದ್ದಾರೆ ಇದು ಮೂರನೇ ಅಗ್ನಿ ಪರೀಕ್ಷೆ ಎಲ್ಲರೂ ಹೇಳ್ತಿದ್ದಾರೆ ತಮಗೆ ಏನನ್ಸುತ್ತೆ ಈ ಒಂದು ವಿಶ್ಲೇಷಣೆಗಳು ಆ ಸೋಲು ಮತ್ತು ಈಗಿನ ಸ್ಪರ್ಧೆ ಈಗೇನಾಗಿದೆ ದಿನೇ ದಿನೇ ಇವತ್ತು ನಿಖಿಲ್ ಪರವಾಗಿ ಒಂದು ಅಭಿಪ್ರಾಯ ಮೂಡ್ತಾ ಇದೆ ನಾವು ನಿಖಿಲ್ ಅವ್ರಿಗೆ ಯುವಕರು ಇವರಿಗೆ ಒಂದು ಅವಕಾಶ ಕೊಡಬೇಕು ಎನ್ ಡಿ ಎ ಪಕ್ಷಕ್ಕೆ ನಾವು ಬಹುಮತವನ್ನು ಕೊಡಬೇಕು ಎನ್ ಡಿ ಎ ಪಕ್ಷಕ್ಕೆ ನಾವು ಹೆಚ್ಚು ಸಪೋರ್ಟ್ ಮಾಡಬೇಕು ಅನ್ನುವ ಏಕೆಂದರೆ ಈ ಚುನಾವಣೆ ಯಾವಾಗಲೂ ಹೆಚ್ಚು ನಾಮಿನೇಷನ್ ಹಾಕೋದಕ್ಕೆ ಮೊದಲೇ ಒಂದು ಅಭಿಪ್ರಾಯ ಇರುತ್ತೆ ಈ ನಾಮಿನೇಷನ್ ಹಾಕಿದ ನಂತರವೇ ಬೇರೆ ಥರ ಅಭಿಪ್ರಾಯ ಇರುತ್ತೆ ಸೊ ಇವಾಗ ಜನರ ಅಭಿಪ್ರಾಯ ನಿಖಿಲ್ ಪರವಾಗಿ ಎನ್ ಡಿ ಎ ಅದರಲ್ಲೂ ಇಲ್ಲಿ ಪಕ್ಷ ಪಕ್ಷಕ್ಕೆ ಹೋರಾಟವೇ ಹೊರತು ವ್ಯಕ್ತಿ ವ್ಯಕ್ತಿಗೆ ಹೋರಾಟ ಇಲ್ಲ ಅಲ್ಲ ಮಂಡ್ಯದಲ್ಲಿ ಅದು ಅಂದರೆ ಬೇರೆ ಬೇರೆ ಕಾರಣಕ್ಕೆ ಅದು ನಿಮಗೆಲ್ಲ ಗೊತ್ತಿದೆ ಸೊ ರಾಮನಗರದಲ್ಲೂ ಅಷ್ಟೇ ಅಲ್ಲಿ ಏನಾಯಿತು ಹಲವಾರು ಅಂದರೆ ಅದನ್ನು ಕ್ಷೇತ್ರವನ್ನು ಪ್ರಚಾರ ಅಂದರೆ ಹೆಚ್ಚು ಪ್ರಚಾರ ಮಾಡಲಿಲ್ಲ ಅದು ಅಂದರೆ ಈ ಕೂಪನ್ ಅದೆಲ್ಲ ಪರಿಣಾಮ ಆಯಿತು ಅಂದ್ರೆ ಇದು ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಮಾತುಗಳು ಮಂಡ್ಯ ರಾಮನಗರ ಚುನಾವಣೆ ಬೇರೆ ಚನ್ನಪಟ್ಟಣದ ಚುನಾವಣೆ ಬೇರೆ ನಿಖಿಲ್ ಬಗ್ಗೆ ಸಾಕಷ್ಟು ವಿಶ್ವಾಸವನ್ನು ಜನ ಹೊಂದಿದ್ದಾರೆ ಅಷ್ಟೇ ಅಲ್ಲ ದೇವೇಗೌಡರು ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ರಾಮನಗರ